ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಶತಮಾನದ ಅಪರೂಪದ ಕಂಕಣ ಸೂರ್ಯಗ್ರಹಣವನ್ನು ತುಮಕೂರಿನಲ್ಲಿ ಹಿರೇಮಠಾಧ್ಯಕ್ಷರು ಸೇರಿದಂತೆ ಮಕ್ಕಳು ಹಿರಿಯರು ವೀಕ್ಷಿಸಿದರು. ಅತ್ಯಂತ ಅಪರೂಪದ ಕಂಕಣ ಸೂರ್ಯಗ್ರಹಣ ತುಮಕೂರಿನಲ್ಲಿ ಬೆಳಗ್ಗೆ 9:28ಕ್ಕೆ ಬಿಳಿಯ ಬಣ್ಣದ ರೂಪದಲ್ಲಿ ಗೋಚರಿಸಿತು. ಬೆಳಗ್ಗೆ 8 ಗಂಟೆಯಿಂದಲೇ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು 8:30ಕ್ಕೆ ಒಮ್ಮೆ ಬಿಸಿಲು ಬಂದು ನಂತರ ಹಾಗೆಯೇ ಬಿಸಿಲು ಕಡಿಮೆಯಾಗಿ ಮತ್ತೆ ಮುಸಂಜೆಯ ಕತ್ತಲಿನ ವಾತಾವರಣ ಉಂಟಾಗಿ ಕಂಕಣ ಸೂರ್ಯಗ್ರಹಣದ ಅನುಭವ ಉಂಟು ಮಾಡಿತು. ನಗರದಲ್ಲಿ 81.1% ಸೂರ್ಯಗ್ರಹಣ ಗೋಚರಿಸಿತು. ನೋಡುಗರಲ್ಲಿ ತೀವ್ರ ಕುತೂಹಲ ಮೂಡಿಸಿತು. ತುಮಕೂರು ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಖಗೋಳ ವಿಜ್ಞಾನ ವಿಸ್ಮಯವಾದ ಸೂರ್ಯಗ್ರಹಣದ ವೀಕ್ಷಣೆಗಾಗಿ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಬೆಳಗ್ಗೆ 8:10 ಕಾಣಿಸಿಕೊಂಡ ಶತಮಾನದ ಅಪರೂಪದ ಸೂರ್ಯಗ್ರಹಣವನ್ನ ಹಿರೇಮಠಾಧ್ಯಕ್ಷರಾದಂತಹ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಮಕ್ಕಳು ಜನಪ್ರತಿನಿಧಿಗಳು ವೀಕ್ಷಿಸಿ ಅಚ್ಚರಿಗೆ ಒಳಗಾದರು. ಬೆಳಗ್ಗೆ 9:26ಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಅಂದರೆ 86.88% ಕಾಣಿಸಿಕೊಂಡಿತು. ಹಾಗೆಯೇ ನಗರದ ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲೂ ವಿಜ್ಞಾನ ಕೇಂದ್ರದ ವತಿಯಿಂದ ಕಂಕಣ ಸೂರ್ಯಗ್ರಹಣ ವೀಕ್ಷಣೆಗಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸನ್ಗ್ಲಾಸ್ಗಳನ್ನು ನೀಡಿ ಅವಕಾಶ ಮಾಡಿಕೊಡಲಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಹ ಮಠದ ಆವರಣದಿಂದಲೇ ಕಂಕಣ ಸೂರ್ಯಗ್ರಹಣವನ್ನು ವೀಕ್ಷಿಸಿದರು. ಸೌರಮಂಡಲದ ಕೌತುಕ ನೋಡಿದ ಮಕ್ಕಳು, ವಿಜ್ಞಾನಿಗಳು, ಮಠಾಧೀಶರು ಸಂತಸದಿಂದ ಚಪ್ಪಾಳೆ ತಟ್ಟಿ ಹರ್ಷವನ್ನು ವ್ಯಕ್ತಪಡಿಸಿದರು. ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ತುಮಕೂರು ವಿಜ್ಞಾನ ಕೇಂದ್ರದಲ್ಲಿ ಕಡ್ಡೆಪುರಿ ಕಡಲೆಕಾಯಿ ಸೇವನೆ ಮಾಡುವ ಮೂಲಕ ಮೂಢನಂಬಿಕೆಗೆ ಸೆಡ್ಡು ಹೊಡೆಯಲಾಯಿತು. ಸೂರ್ಯಗ್ರಹಣದ ಪ್ರಯುಕ್ತ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ದೇವಾಲಯಗಳನ್ನ ಬಂದ್ ಮಾಡಲಾಗಿತ್ತು. ಬೆಳಗ್ಗೆ 11:30 ನಂತರ ಸೂರ್ಯಗ್ರಹಣ ಮುಕ್ತಾಯಗೊಂಡಿದ್ದು ಇದಾದ ಬಳಿಕ ದೇವಾಲಯಗಳನ್ನ ಶುದ್ಧೀಕರಣ ಮಾಡಿ ಪೂಜೆ ವಿಧಿವಿಧಾನಗಳನ್ನ ಆರಂಭಿಸಲಾಯಿತು. ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ನಗರದ ರಸ್ತೆಗಳಲ್ಲಿ ಜನಸಂಚಾರ ಎಂದಿನಂತೆ ಇರದೆ ವಿರಳವಾಗಿತ್ತು. ಸರ್ಕಾರಿ ನೌಕರರು, ಖಾಸಗಿ ಕಂಪನಿಗಳ ನೌಕರರು ತಮ್ಮ ಕೆಲಸ ಕಾರ್ಯಗಳಿಗೆ ಅಲ್ಲಲ್ಲಿ ತೆರಳುತ್ತಿರುವುದನ್ನ ಹೊರತುಪಡಿಸಿದರೆ ಉಳಿದಂತೆ ರಸ್ತೆಗಳು 12 ಗಂಟೆಯವರೆಗೂ ಜನದಟ್ಟಣೆ ಎಲ್ಲಿದೆ ಬೇಕು ಎನ್ನುತ್ತಿದ್ದವು. ತಿಬಿಟೂರಿನಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಭಾರತ ದೇಶದ ಅತ್ಯಂತ ಪ್ರಬುದ್ಧ ಹಾಗೂ ಬುದ್ಧಿವಂತ ಪ್ರಧಾನಿಯಾಗಿ ವಿಶ್ವದ ಗಮನ ಸೆಳೆದ ವಾಜಪೇಯಿರವರ ವಿಚಾರಧಾರೆಗಳು ಪ್ರತಿಯೊಬ್ಬರಿಗೂ ದಾರಿದೀಪ ಆಗಬೇಕು ಎಂದು ರಾಜ್ಯ ಬಿಜೆಪಿ ಎಸ್ಪಿ ಮೋರ್ಚಾ ಘಟಕದ ಉಪಾಧ್ಯಕ್ಷ ಗಂಗರಾಜು ತಿಳಿಸಿದರು. ತಿಪಟೂರಿನಲ್ಲಿ ಶಾಸಕ ಬಿಸಿ ನಾಗೇಶ್ ಗೃಹ ಕಚೇರಿಯಲ್ಲಿ ತಾಲೂಕು ಭಾಜಪ ಘಟಕದ ವತಿಯಿಂದ ಆಯೋಜಿಸಿದ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಮಾತನಾಡಿದರು. ದೇಶದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಕಳಂಕರಹಿತವಾಗಿ ಅಧಿಕಾರ ನಡೆಸಿದ ಅವರು ಜನಸಾಮಾನ್ಯರಿಗಾಗಿ ಅನೇಕ ಕೊಡುಗೆಗಳನ್ನ ನೀಡಿದ ಮಹಾನ್ ಮೇಧಾವಿಯಾಗಿದ್ದರು. ತಮ್ಮ ಭಾಷಣದ ಮೂಲಕ ವಿರೋಧಿಗಳ ತಪ್ಪನ್ನ ಮನವರಿಕೆ ಮಾಡಿಕೊಟ್ಟು ಅವರನ್ನ ತನ್ನೆಡೆಗೆ ಸೆಳೆಯುವಂತಹ ಅಜಾತ ಶತ್ರು. ಜನಸಂಘ ಲೋಕಸಭೆ ಚುನಾವಣೆಯಲ್ಲಿ 80 ಸ್ಥಾನಗಳಿಂದ 2 ಸ್ಥಾನಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಾ ದೇಶದಲ್ಲಿ ಕತ್ತಲೆ ಕವಿದಿದ್ದು ಮುಂದೊಂದು ದಿನ ಸೂರ್ಯನ ಉದಯವಾಗಿ ಪ್ರತಿಯೊಂದು ಕಡೆಯೂ ಕಮಲ ಅರಳುವಂತಹ ಕಾಲ ಸನಿಹದಲ್ಲಿಯೇ ಇದೆ ಎಂದರು. ನಗರಸಭೆ ಸದಸ್ಯ ಡಾಕ್ಟರ್ ಓಹಿಲಾ ಗಂಗಾಧರ್ ಮಾತನಾಡಿ, ಭಾರತೀಯ ಜನತಾ ಪಕ್ಷವನ್ನ ಸ್ಥಾಪಿಸಿ ದೇಶದ ಜನತೆಯಲ್ಲಿ ವಿಶ್ವಾಸ ಮೂಡಿಸಿ ಭವ್ಯ ಭಾರತದ ನಿರ್ಮಾಣಕ್ಕೆ ಅಡಿಪಾಯವನ್ನ ಹಾಕಿದ ಸಭ್ಯ ರಾಜಕಾರಣಿ ತಮ್ಮ ಇಡೀ ಜೀವನವನ್ನ ಭಾಜಪಗೆ ಮುಡಿಪಿಟ್ಟು ದೇಶದ ಯುವ ಜನತೆಯನ್ನ ಸದ್ವಿಚಾರಗಳ ಮೂಲಕ ಜಾಗೃತಗೊಳಿಸಿ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತೆ ಪ್ರೇರೇಪಿಸಲು ಸಹಕಾರಿಯಾಗಿದ್ದರು. ತಾಲೂಕು ಘಟಕದ ಅಧ್ಯಕ್ಷ ಬಳ್ಳಿಕಟ್ಟೆ ಸುರೇಶ್ ಮಾತನಾಡಿ, ಎಂದಿಗೂ ಅಧಿಕಾರಕ್ಕಾಗಿ ಆಸೆ ಪಡೆದ ಪಕ್ಷ ಸಂಘಟನೆಯ ಮುಖಾಂತರವಾಗಿ ಸಂಘದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುವ ಮೂಲಕ ಪಕ್ಷವನ್ನ ಕಟ್ಟಿ ಬೆಳೆಸಿದ ಮುತ್ಸದಿ ರಾಜಕಾರಣಿ. ತಮ್ಮ ಸೈದ್ಧಾಂತಿಕ ವಿಚಾರಗಳ ಮೂಲಕ ವಿಪಕ್ಷ ರಾಜಕಾರಣಿಗಳಲ್ಲಿಯೂ ತಮ್ಮ ವಿಚಾರಗಳಿಗೆ ತಲೆದೂಗುವಂತೆ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ವ್ಯಕ್ತಿಯಿಂದಲೇ ಪಕ್ಷವನ್ನ ಬೆಳೆಸುವಂತಹ ಶಕ್ತಿ ಹೊಂದಿದ್ದ ಏಕೈಕ ವ್ಯಕ್ತಿ ಇವರೇ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಘಟಕದ ಅಧ್ಯಕ್ಷ ಗುಲಾಬಿ ಸುರೇಶ್, ನಗರಸಭೆ ಸದಸ್ಯರುಗಳಾದ ರಾಮಮೋಹನ್, ಸಂಗಮೇಶ್, ಪ್ರಸನ್ನ ಕುಮಾರ್, ಮೋಹನ್, ಹಳೆಪಾಳ್ಯ ಮುಖಂಡರುಗಳಾದ ಹರಿಸಿಂದ್ರ ಗಂಗಾಧರ್, ಮಾಜಿ ನಗರಸಭಾ ಸದಸ್ಯರಾದ ಪ್ರಸನ್ನ ಕುಮಾರ್, ಲೋಕೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಾಬಸ್ಪೇಟೆಯಲ್ಲಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಕಾರ್ಯಕರ್ತರು ವಾಜಪೇಯಿರವರ ಹುಟ್ಟುಹಬ್ಬವನ್ನು ಆಚರಿಸಿದರು.
ದಾಬಸ್ಪೇಟೆಯ ಉದಾನೇಶ್ವರ ವೃತ್ತದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಭಾಗಿಯಾಗಿದ್ದರು. ದಾಬಸ್ಪೇಟೆಯ ಉದಾನೇಶ್ವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ 96ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಕೇಕ್ ಕತ್ತರಿಸುವುದರ ಮೂಲಕ ವಾಜಪೇಯಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜಯೇಂದ್ರ, ದೇಶದ ಅಭಿವೃದ್ಧಿ ಬಗ್ಗೆ ಕಾಳಜಿ ಹಾಗೂ ಸನ್ನಡತೆಯುಳ್ಳ ಯಾವುದೇ ವ್ಯಕ್ತಿಗಾದರೂ ಮನ್ನಣೆ ದೊರಕುತ್ತದೆ ಎಂಬುದಕ್ಕೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಕಿಸಾನ್ ಸನ್ಮಾನ್ ಯೋಜನೆಗೆ ಚಾಲನೆ ನೀಡುವರು. ಈ ಕಾರ್ಯಕ್ರಮಕ್ಕೆ ಭದ್ರತೆ ಪರಿಶೀಲನೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲು ಸಿದ್ಧಗಂಗಾ ಮಠಕ್ಕೆ ತೆರಳುತ್ತಿದ್ದ ವೇಳೆ ದಾಬಸ್ಪೇಟೆಗೆ ಬಂದಿದ್ದೇನೆ ಎಂದರು. ನೆಲಮಂಗಲದ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆಯಿಂದಾಗಿ ತಾಲೂಕಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಎರಡು ಬಣಗಳಾಗಿದ್ದಾರೆ ಎನ್ನುವ ಪ್ರಶ್ನೆಗೆ, ರಾಜ್ಯದ ಎಲ್ಲಾ ಕಡೆ ಇಂತಹ ಸಂದರ್ಭಗಳು ಹೊಸದೇನಲ್ಲ, ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು, ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಒಟ್ಟುಗೂಡಿಸುತ್ತೇವೆ ಎಂದರು. ಖಂಡಿತ ಇಲ್ಲ, ನನ್ನ ಮಾಧ್ಯಮ ಸ್ನೇಹಿತರು ಒಂದು ಮನವಿ ಮಾಡ್ತೇನೆ, ಈಗಲಾದರೂ ಅನರ್ಹ ಶಾಸಕರು ಅನ್ನೋದನ್ನು ದಯವಿಟ್ಟು ಕೈಬಿಡಿ. ಇವತ್ತು ಜನರು ಇವತ್ತು ಕ್ಷೇತ್ರ ಮತದಾರರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. 12 ಶಾಸಕರು ಇವತ್ತು ಗೆದ್ದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಂತೃಪ್ತಿ ಇದೆ. ಏನೊಂದು ದುಷ್ಟ ಸರ್ಕಾರವನ್ನು, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಕೆಳಗಿಳಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ ಯಡಿಯೂರಪ್ಪ ನೇತೃತ್ವದಲ್ಲಿ ಬಂದಿರತಕ್ಕಂಥದ್ದು, ಕ್ಷೇತ್ರದ ಮತದಾರರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಬರೋದಿಂದಲೇ ಯಾರ್ಯಾರು ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸನ್ಮಾನ ಮುಖ್ಯಮಂತ್ರಿಗಳಿಗೆ ಆಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ವಿಶ್ವಾಸ ಇದೆ, ಎಲ್ಲರೂ ಕೂಡ ಸಮಾಧಾನದಲ್ಲಿದ್ದಾರೆ. ಬರುವಂಥ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇದರಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಕೂಡ ಇದೆ. ವಾಜಪೇಯಿ ಅವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ಅವರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಲ್ಲಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಮಹೇಶ್, ವಾಜಪೇಯಿ ಅಭಿಮಾನಿ ಬಳಗದ ಅಧ್ಯಕ್ಷ ಚರಣ್, ಜಯ ಕರ್ನಾಟಕ ತಾಲೂಕು ಕಾರ್ಯದರ್ಶಿ ಮುರಳಿ, ಹೋಬಳಿ ಅಧ್ಯಕ್ಷ ಸಚೀಂದ್ರ ನಾರಾಯಣ್ ಸೇರಿದಂತೆ ಹಲವಾರು ಅಭಿಮಾನಿಗಳು ಇದ್ದರು. ಹುಳಿಯಾರಿನಲ್ಲಿ ಮಾಜಿ ಪ್ರಧಾನಿ ವಾಜಪೇಯಿರವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ಬಟ್ಟೆ ಬ್ಯಾಗ್ ಅನ್ನು ವಿತರಿಸಲಾಯಿತು. ಹುಳಿಯಾರಿನ ವಾಜಪೇಯಿ ಅಭಿಮಾನಿಗಳು ಬಟ್ಟೆ ಬ್ಯಾಗ್ ವಿತರಿಸುವ ಮೂಲಕ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಹುಳಿಯಾರಿನ ಬಸ್ ನಿಲ್ದಾಣಕ್ಕೆ ಬರುವ ಹಳ್ಳಿಗರ ಕೈಗೆ ಉಚಿತವಾಗಿ ಬಟ್ಟೆ ಬ್ಯಾಗ್ಗಳನ್ನು ಕೊಟ್ಟು ಸರ್ಕಾರ ಪ್ಲಾಸ್ಟಿಕ್ ಕವರ್ ನಿಷೇಧಿಸಿದ್ದು, ಇನ್ಮುಂದೆ ಎಲ್ಲರೂ ಬಟ್ಟೆ ಬ್ಯಾಗ್ಗಳನ್ನು ಬಳಸುವಂತೆಯೂ, ಪ್ಲಾಸ್ಟಿಕ್ ಬಳಸುವುದರಿಂದ ಆರೋಗ್ಯದ ಮೇಲೆ ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಅರಿವು ಮೂಡಿಸಿದರು. ಮಡಿವಾಳ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್, ಕಾಮನಬಿಲ್ಲು ಫೌಂಡೇಶನ್ ಅಧ್ಯಕ್ಷ ಚನ್ನಕೇಶವ, ಲಿಂಗಪ್ಪನಪಾಳ್ಯದ ಮೂರ್ತಿ ರೇಣುಕಾ ಪ್ರಸಾದ್, ಕೆಂಕೆರೆ ರವಿ, ಲೋಕೇಶ್, ದುರ್ಗರಾಜ್, ಹೋಟೆಲ್ ನಾಗರಾಜು, ಉಮೇಶ್, ರೈತ ಸಂಘದ ಶಿವಣ್ಣ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೇವನಹಳ್ಳಿಯ ಪ್ರಗತಿ ಶಿಕ್ಷಣ ಸಂಸ್ಥೆಯ 25ನೇ ವರ್ಷ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ದೇಶದ ಎಲ್ಲ ಸಂಪತ್ತುಗಳಿಗಿಂತ ಮಿಗಿಲಾದ ಸಂಪತ್ತು ಶಿಕ್ಷಣವಾಗಿದ್ದು, ಅಂತಹ ಶಿಕ್ಷಣದ ಭದ್ರ ಬುನಾದಿಯ ಮೇಲೆ ನಿರ್ಮಾಣವಾಗುವ ದೇಶ ಎಂದಿಗೂ ಹಿಂದುಳಿಯುವುದಿಲ್ಲವೆಂದು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ತಿಳಿಸಿದರು. ಅವರು ಇಲ್ಲಿನ ನಗರೇಶ್ವರ ಎಜುಕೇಶನ್ ಟ್ರಸ್ಟ್ನ ಪ್ರಗತಿ ಶಿಕ್ಷಣ ಸಂಸ್ಥೆಗಳ 25ನೇ ವರ್ಷದ ರಜತ ಮಹೋತ್ಸವದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಶಿಕ್ಷಣವು ಯಾರು ಕದಿಯದ ಸಂಪತ್ತಾಗಿದ್ದು, ನಮ್ಮ ತಾಲೂಕಿನಲ್ಲಿಯೇ ಇಷ್ಟೊಂದು ಬೃಹದಾಕಾರವಾಗಿ 4,000ಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿದ್ದ ಸಂಸ್ಥೆಗೆ ಪ್ರಥಮ ಬಾರಿ ಉದ್ಘಾಟಕನಾಗಿ ಆಗಮಿಸಿದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಾಳಿಗಪ್ಪನವರು ಅವರ ಆಸೆಗಳ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಅವರ ಪುತ್ರರಾದಂತ ಸತೀಶ್ ಅವರು ಬಹಳ ಹೆಮ್ಮೆಯಿಂದ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಗ್ರಾಮೀಣ ಪ್ರದೇಶದ ತಂದೆ ತಾಯಿಯರಿಗೆ ಅನಾನುಕೂಲ ಆಗ್ತಾ ಇದೆ ಎಂದು ಭಾವಿಸಿ ಅವರಿಗೆ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಸಿದ್ದಕ್ಕೆ ಅವರು ಹೆಣ್ಣು ಮಕ್ಕಳ ಮೇಲೆ ಇರತಕ್ಕಂಥ ಕಾಳಜಿಯನ್ನು ನಾನು ಮೆಚ್ಚಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವೆಲ್ಲರ ಜೊತೆಯಲ್ಲಿ ಈ ಪ್ರಪಂಚದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ನಿಮ್ಮದು ಉನ್ನತ ವ್ಯಾಸಂಗ ಬಹಳ ಮುಖ್ಯವಾದಂಥದ್ದು. ನೀವು ಅಡಿಗಲ್ಲು,
ತಳಪಾಯ ಗಟ್ಟಿಯಾಗಿ ಭದ್ರ ಬುನಾದಿಯನ್ನು ಹಾಕಿದ್ದಾಗ ಮಾತ್ರ ನೀವು 40 ಮಹಡಿಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡಿದಂಗೆ ನೀವು ಭದ್ರ ಬುನಾದಿಯನ್ನು ನಮ್ಮ ಪ್ರಗತಿ ಶಾಲೆಯ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಏನು ಪ್ರಾಂಶುಪಾಲರು ಅಥವಾ ಲೆಕ್ಚರರ್ಸ್ ಎಲ್ಲ ಸೇರಿ ಒಟ್ಟಾಗಿ ನಿಮಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ದೇವನಹಳ್ಳಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಚೈತ್ರ ವೀರೇಗೌಡ ಮಾತನಾಡಿ, ಮಕ್ಕಳು ಮೊದಲಿಗೆ ಟಿವಿ ಮೊಬೈಲ್ಗಳೆಂಬ ಮಾಯಾಜಾಲದಿಂದ ಹೊರಬರದ ಹೊರತು ಉತ್ತಮ ವಿದ್ಯಾರ್ಥಿಗಳು ಆಗುವುದಿಲ್ಲ. ಅದರೊಂದಿಗೆ ಆರೋಗ್ಯ, ದೃಷ್ಟಿ ಮತ್ತಿತರೆ ತೊಂದರೆಗಳಿಗೆ ಸಿಲುಕಿ ತೊಂದರೆಗಳಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶಿಕ್ಷಣದ ಜೊತೆಗೆ ನಾವು ಒಳ್ಳೆಯ ಒಂದು ಸಂಸ್ಕಾರವನ್ನ ನಾವು ಪಡ್ಕೊಂಡು ಹೋದ್ರೆ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಬ್ಬ ಯಜಮಾನರು ಕರೆಕ್ಟ್ ಆಗಿದ್ರೆ ಆ ಒಂದು ಮನೆಯ ಸಂಸಾರ ಸುಖಮಯವಾಗಿರುತ್ತೆ. ಅದೇ ರೀತಿ ಈ ಒಂದು ಪ್ರಗತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಅಧ್ಯಕ್ಷರು ಅವರ ಒಂದು ಗುಣಗಳಾಗಿರ್ಬೋದು, ಅವರ ಒಂದು ಸರಳತೆ ಆಗಿರ್ಬೋದು, ಸಲಹೆಗಳಾಗಿರ್ಬೋದು ಚೆನ್ನಾಗಿದ್ರೆ, ಅವರು ಒಳ್ಳೆಯ ಗುಣಗಳನ್ನು ಹೊಂದಿದ್ರೆ ಅವರಿಂದ ಶಿಕ್ಷಕರಿಗೆ ಒಳ್ಳೆಯ ಸಲಹೆ ಸೂಚನೆಗಳು ಸಿಗುತ್ತೆ, ಮತ್ತೆ ಶಿಕ್ಷಕರಿಂದ ಮಕ್ಕಳಿಗೆ ಅದು ಹೋಗುತ್ತೆ. ಆದ್ರಿಂದ ಮಕ್ಕಳು ಅಷ್ಟೇನೆ, ಯಾವುದೇ ಒಂದು ಬೇರೆ ಒಂದು ವಿಚಾರಕ್ಕೆ. ರಜತ ಮಹೋತ್ಸವದ ಪ್ರಯುಕ್ತ ಏರ್ಪಡಿಸಿದ ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ 500 ಹೆಚ್ಚು ಮಕ್ಕಳಿಗೆ ಸ್ಮರಣ ಸಂಚಿಕೆ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಡಾಬಸ್ಪೇಟೆಯಲ್ಲಿ ವಾಜಪೇಯಿ ಅಭಿಮಾನಿ ಬಳಗದಿಂದ ಬಡ ಮಕ್ಕಳಿಗೆ ಹಣ್ಣು ಬೆಡ್ಶೀಟ್ ವಿತರಿಸಲಾಯಿತು. ದಾಬಸ್ಪೇಟೆಯ ವಾಜಪೇಯಿ ಅಭಿಮಾನಿ ಬಳಗ, ಬಿಜೆಪಿ ಬಳಗ ಹಾಗೂ ಜಯ ಕರ್ನಾಟಕ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ವಾಜಪೇಯಿ ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ಬಡ ಮಕ್ಕಳಿಗೆ ಹಣ್ಣು ಬೆಡ್ಶೀಟ್ಗಳನ್ನು ಕೊಟ್ಟು ಆಚರಿಸಿದರು. ದಾಬಸ್ಪೇಟೆಯ ಶಿವಗಂಗೆ ಮೇಲನಗವಿ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅಜಾತಶತ್ರು ಮಾಜಿ ಪ್ರಧಾನಿ ವಾಜಪೇಯಿರವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ಸೋಂಪುರ ವಾಜಪೇಯಿ ಅಭಿಮಾನಿ ಬಳಗ, ಬಿಜೆಪಿ ಬಳಗ ಹಾಗೂ ಜಯ ಕರ್ನಾಟಕ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸರಳವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೇಲನಗವಿ ಮಠದ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ, ನಾಡು ಹಾಗೂ ರಾಷ್ಟ್ರ ಕಂಡ ಅಜಾತಶತ್ರು ವಾಜಪೇಯಿರವರ ವ್ಯಕ್ತಿತ್ವ ನಮಗೆಲ್ಲ ಸ್ಫೂರ್ತಿ. ವಾಜಪೇಯಿರವರನ್ನ ರಾಜಕಾರಣಿ ಅನ್ನುವ ಬದಲು ಒಬ್ಬ ದೇಶಭಕ್ತ ಎಂದರೆ ತಪ್ಪಾಗುವುದಿಲ್ಲ. ದೀನ ದಲಿತ ಬಡವರು ಹಿಂದುಳಿದವರ ಏಳಿಗೆಗಾಗಿ ಶ್ರಮಿಸಿದ ಆದರ್ಶ ವ್ಯಕ್ತಿ. ಮನೆ ಮಕ್ಕಳು ತಮ್ಮವರು ಎಂಬ ಸ್ವಾರ್ಥ ರಾಜಕಾರಣ ಬಿಟ್ಟು ನಾಡಿನ ಜನತೆಯ ದೃಷ್ಟಿಯಿಂದ ದೇಶದ ಅಭಿವೃದ್ಧಿಯನ್ನ ಗುರಿಯಾಗಿಟ್ಟುಕೊಂಡು ಮುಂದೆ ನಡೆದ ಮಹಾನ್ ವ್ಯಕ್ತಿ ವಾಜಪೇಯಿರವರು ಎಂದು ಅವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ದಾಬಸ್ಪೇಟೆಯ ಎಲ್ಲ ಯುವಕರ ತಂಡ ಸರಳವಾಗಿ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ವಾಜಪೇಯಿ ಅವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸಿ ಮಠದ ವಿದ್ಯಾರ್ಥಿಗಳಿಗೆ ಹಂಚುವ ಮೂಲಕ ಹಾಗೂ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್, ಹಣ್ಣು, ನೋಟ್ಬುಕ್, ಪೆನ್ಸಿಲ್ ಕೊಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸಿದರು. ಪ್ರಧಾನಿಗಳು, ನಮ್ಮೆಲ್ಲರ ಗುರುಗಳು ಮತ್ತು ಈ ಭಾರತ ದೇಶದ ದೇಶ ಕಂಡಂಥ ಒಳ್ಳೆಯ ಅದ್ಭುತ ಕೆಲಸಗಾರರು, ಮಾಜಿ ಪ್ರಧಾನಿಗಳು ಆದಂಥ ಅಟಲ್ ಬಿಹಾರಿ ವಾಜಪೇಯಿರವರ 96ನೇ ಹುಟ್ಟುಹಬ್ಬವನ್ನು ಇಂದು ಸೋಂಪುರ ಹೋಬಳಿಯ ಎಲ್ಲ ಭಕ್ತ ಸಮೂಹ ಅಂದರೆ ವಾಜಪೇಯಿ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಮತ್ತು ಸಂಘದಿಂದ ಮತ್ತು BJP ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಮೇಲನಗವಿ ಮಠದಲ್ಲಿ ಮಕ್ಕಳ ಜೊತೆ ಒಂದು ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಹ ಯಶಸ್ವಿಯಾಗಿ ದೇವನಹಳ್ಳಿಯ ಶ್ರೀಗಂಧ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ವಿಜಯಪುರದ ಶ್ರೀಗಂಧ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತ ಜನರದ ಗೊಂಬೆಗಳನ್ನು ಇಡುವುದು, ಕ್ರಿಸ್ಮಸ್ ವೃಕ್ಷ ಇಟ್ಟು ಅಲಂಕರಿಸುವುದು, ಕ್ರಿಸ್ಮಸ್ ವೃಕ್ಷಕ್ಕೆ ದೀಪಗಳು ಮತ್ತು ಇತರ ವಸ್ತುಗಳಿಂದ ಅಲಂಕೃತಗೊಳಿಸಲಾಗಿದ್ದು, ಕ್ರಿಸ್ಮಸ್ ತಾತನಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ತಿನಿಸುಗಳನ್ನು ನೀಡಿ ಬಹಳ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಮ್ಮ ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಹಾಗೂ ನಾಡಿನ ಹಬ್ಬಗಳನ್ನು ಮಕ್ಕಳೊಂದಿಗೆ ಒಟ್ಟಾಗಿ ಬೆರೆತು ಆಚರಿಸುವ ಪ್ರವೃತ್ತಿ ಹೊಂದಿದ್ದು, ಇಂದು ಕ್ರಿಸ್ಮಸ್ ಅನ್ನು ಆಚರಿಸುತ್ತಿದ್ದೇವೆ ಹಾಗೂ ನಮ್ಮ ಶಾಲೆಯಲ್ಲಿ ಮೌಲ್ಯಯುತ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿ ಎಲ್ಲಾ ತರಹದ ಚಟುವಟಿಕೆಗಳನ್ನು ಮಕ್ಕಳ ಮೂಲಕ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದು ಶಾಲೆಯ ಕಾರ್ಯದರ್ಶಿ ಸ್ವರ್ಣರೇಖ ತಿಳಿಸಿದ್ರು. ಶ್ರೀಗಂಧ ಸ್ಕೂಲಿಂದ, ಶ್ರೀಗಂಧ ಇಂಟರ್ನ್ಯಾಷನಲ್ ಸ್ಕೂಲಿಂದ ಮಂಡ್ಯ ಮೇಲೆ ರೋಡ್ ವಿಜಯಪುರದಿಂದ ಮಾತಾಡ್ತಾ ಇದ್ದೀನಿ. ಈ ವರ್ಷ ನಾವು ಕ್ರಿಸ್ಮಸ್ ಮತ್ತೆ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ಮಕ್ಕಳ ಜೊತೆ ಈ ಸತಿ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಸೊ ಅದೇ ಥರ ನಮ್ಮ ಮಕ್ಕಳು ಈ ವರ್ಷದಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಕೊಂಡು ಎಲ್ಲರೂ ಅವರವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಸೊ ಇನ್ ದಟ್ ವೇ 2020 ಇನ್ನೂ ಚೆನ್ನಾಗಾಗಲಿ ನಮ್ಮ ಮಕ್ಕಳಿಗೆ ಮತ್ತು ಟೀಚರ್ಸ್ ನಮಗೆ ಇಷ್ಟು ದೂರ ಯಾರು ನಮಗೆ ಪ್ರೋತ್ಸಾಹ ಕೊಡ್ತಿದ್ರು.
ಮಕ್ಳ ಜೊತೆಗೆ ನಾವು ವಿಲ್ ಬಿ ಇಂಪ್ರೂವಿಂಗ್ ದ ಸ್ಕೂಲ್ ಇನ್ ಅ ಲಾಟ್. ಅಫ್ಕೋರ್ಸ್ ನಾವು ಈ ಸತಿ ಆಗಸ್ಟ್ 15 ಶುರು ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಆಗಸ್ಟ್ 15 ಬಿ ಎಸ್ ಎಫ್ ಎಲ್ಲ ಆರ್ಮಿ ಪರ್ಸನ್ ಎಲ್ಲ ಕರೆದು ಮಾಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಕ್ರಿಸ್ಮಸ್ ಎಂದರೆ ಕ್ರಿಸ್ತ ಜಯಂತಿ ಅಥವಾ ಯೇಸು ಕ್ರಿಸ್ತನು ಹುಟ್ಟಿದ ಸಂಭ್ರಮದ ದಿನ. ಜಗತ್ತಿನಾದ್ಯಂತ ಪ್ರತಿ ವರ್ಷದ ಡಿಸೆಂಬರ್ ಮಾಹೆಯಲ್ಲಿ ಆಚರಿಸುವ ಹಬ್ಬ ಕ್ರಿಸ್ಮಸ್. ಯೇಸು ಕ್ರಿಸ್ತನು ಮೇರಿ ಮತ್ತು ಜೋಸೆಫರ ಮಗನಾಗಿ ಇಂದು ಇಸ್ರೇಲ್ನಲ್ಲಿರುವ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಹುಟ್ಟಿದ. ಈ ಹಬ್ಬದಿಂದ ಎಲ್ಲರಿಗೂ ಸುಖ ಶಾಂತಿ ದೊರೆಯಲಿದೆ ಎಂದು ಶಾಲಾ ವಿದ್ಯಾರ್ಥಿ ಅಮೃತ ಶುಭ ಕೋರಿದರು. ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ. ಆದ್ದರಿಂದ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಇವರು ಕ್ರಿಸ್ಮಸ್ ಹಬ್ಬವನ್ನು ಜೀಸಸ್ ಹುಟ್ಟಿದ ದಿನದಂದು ಆಚರಿಸುತ್ತಿದ್ದೇವೆ. ಇವರು ಮೇರಿ ಹಾಗೂ ಜೋಸೆಫ್ ಅವರ ಮಗನಾಗಿ ಬೆತ್ಲಹೇಮ್ ವಿಲೇಜ್ನಲ್ಲಿ ಜನಿಸುತ್ತಾರೆ ಎಂಬ ಹಬ್ಬವನ್ನು ನಿಮ್ಮ ಕ್ರಿಸ್ಮಸ್ ಎಂಬ ಹಬ್ಬವು ನಿಮಗೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಶಾಂತಿ ಸುಖ ಸಿಗಲಿ ಎಂದು ನಾನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಮಕ್ಕಳೊಂದಿಗೆ ಬೆರೆತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದರು. ಗುಬ್ಬಿ ತಾಲೂಕು ಅರ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಅಶೋಕ್ ರವರನ್ನು ವರ್ಗಾವಣೆಯಾದ ಪ್ರಯುಕ್ತ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಅರ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಅಶೋಕ್ ಅವರಿಗೆ ವರ್ಗಾವಣೆ ಆದ ಪ್ರಯುಕ್ತ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಮಾಡಲಾಯಿತು. ಅರ್ತಿ ಶಾಲೆಯಲ್ಲಿ 14 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಮುಖ್ಯ ಶಿಕ್ಷಕ ಅಶೋಕ್ ರವರು ಶಾಲೆಯ ಅಭಿವೃದ್ಧಿ ಜೊತೆಗೆ ಶಾಲೆಗೆ ಜಮೀನು ಪಡೆಯುವಲ್ಲಿ ಅಪಾರವಾಗಿ ಶ್ರಮಿಸಿದ್ದಾರೆ. ಅರ್ತಿ ಶಾಲೆಯಿಂದ ಸಂಗನಹಳ್ಳಿ ಶಾಲೆಗೆ ವರ್ಗಾವಣೆ ಆದ ಮುಖ್ಯ ಶಿಕ್ಷಕ ಅಶೋಕ್ ಅವರಿಗೆ ಅದ್ದೂರಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲೆಯ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರ ಸಹಕಾರದೊಂದಿಗೆ ಭೂದಾನಿ ಎರ್ರಯ್ಯ, ಸಿಆರ್ಪಿ ರಂಗನಾಥ್, ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮೀಪತಿ ಮತ್ತಿತರರು ಹಾಗೂ ಶಾಲೆಯ ಶಿಕ್ಷಕರು ಮಕ್ಕಳು ಪಾಲ್ಗೊಂಡಿದ್ದರು. ಭಾವುಕನಾಗಿದ್ದೇನೆ, ಯಾಕಂದ್ರೆ ಇಂಥ ಒಂದು ಕ್ಷಣಗಳು ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ಆ ಒಂದು ಮಟ್ಟಕ್ಕೆ ನೀವು ನನ್ನ ಪುರಸ್ಕರಿಸಿದ್ದೀರಿ. ನಾನು ಈ ಒಂದು ಗ್ರಾಮದಲ್ಲಿ ನೇಮಕಾತಿಯಾಗಿ ನನ್ನ ವೃತ್ತಿ ಜೀವನವನ್ನು ಆರಂಭ ಮಾಡಲಿಕ್ಕೆ ಬಂದಾಗ ತುಂಬಾ ಒಂದು ಚಿಕ್ಕ ಪುಟ್ಟ ಹಳ್ಳಿ, ಇದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ನಾನಿಲ್ಲಿ ಎಲ್ಲಿ ಕೆಲಸ ಮಾಡೋದು, ಸ್ಕೂಲೇ ಇಲ್ಲ, ಬಿಲ್ಡಿಂಗ್ ಕೂಡ. ಕುಣಿಗಲ್ನ ಜಿಕೆಬಿಎಂಎಸ್ ಶಾಲಾ ಮೈದಾನದಲ್ಲಿ ಕುಣಿಗಲ್ ವೃತ್ತ ಪೊಲೀಸರಿಂದ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ನಡೆಯಿತು. ಪುರಾಣ ಕಥನಗಳಲ್ಲಿ ಧರ್ಮಸ್ಥಾಪನೆಗಾಗಿ ಕುರುಕ್ಷೇತ್ರ ಯುದ್ಧವಾಗಿ ನಂತರ ಧರ್ಮಸ್ಥಾಪನೆ ಆಯಿತು. ಕಲಿಯುಗದಲ್ಲಿ ಇದರ ಅಂಶಗಳನ್ನು ನಾಟಕದ ಮೂಲಕ ಪ್ರದರ್ಶನ ನೀಡಿ ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ. ಪೊಲೀಸರು ನಾಟಕ ಪ್ರದರ್ಶನದ ಕರ್ತವ್ಯ ನಿರ್ವಹಣೆ ಮೂಲಕ ಧರ್ಮ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಅಂಗನಹಳ್ಳಿ ವಿದ್ಯಾಚೌಡೇಶ್ವರಿ ಮಠದ ಶ್ರೀ ಬಾಲಮಂಜುನಾಥ ಸ್ವಾಮೀಜಿ ತಿಳಿಸಿದರು. ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಮೈದಾನದಲ್ಲಿ ಕುಣಿಗಲ್ ವೃತ್ತ ಪೊಲೀಸರಿಂದ ಶ್ರೀ ಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಉದ್ಘಾಟನೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ತಮ್ಮಲ್ಲಿರುವ ಕಲಾ ಪ್ರತಿಭೆ ಅನಾವರಣಕ್ಕೆ ಕುಣಿಗಲ್ ಪೊಲೀಸರು ನಾಟಕ ಪ್ರದರ್ಶನ ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಸಮಾಜದಲ್ಲಿ ವ್ಯವಸ್ಥೆ ಕಾಪಾಡಲು ಶ್ರಮ ಪಡುತ್ತಿರುವ ಪೊಲೀಸರು ಧರ್ಮಪರವಾಗಿ ನಡೆದು ಧರ್ಮ ರಕ್ಷಣೆ ಮಾಡಲು ಇಂತಹ ಕಾರ್ಯಕ್ರಮ ಸಹಕಾರಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯವರು ಸುದಾ ನಾವು ಧರ್ಮದ ಹಾದಿಯಲ್ಲಿದ್ದೀವಿ, ಧರ್ಮವನ್ನ ರಕ್ಷಣೆ ಮಾಡ್ತೀವಿ, ನಿಮ್ಮನ್ನೆಲ್ಲ ನಾವು ಧರ್ಮದ ಹಾದಿ ಒಳಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತೀನಿ ಅಂತ ಇದು ಸಾಕ್ಷಿಭೂತವಾಗಿ ಕುಣಿಗಲ್ ಅನ್ನುವಂಥ ಕ್ಷೇತ್ರ ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವಂಥ ಪವಿತ್ರವಾದಂಥ ಈ ನೆಲ, ಈ ಜಲದಲ್ಲಿ, ಈ ಭಾರತ ದೇಶದಲ್ಲಿ ಯಾರೇ ತಪ್ಪು ಮಾಡಿದರೂ ಸರಿಪಡಿಸಿದ್ರೂ ಕರ್ಮಾನುಸಾರದ ಫಲಪ್ರಾಪ್ತಿಯಾಗುತ್ತೆ ಎನ್ನುವಂಥ ಈ ಒಂದು ಶ್ರೀಕೃಷ್ಣ ಸಂಧಾನ ಅನ್ನುವಂಥ ನಾಟಕಕ್ಕೆ ನಿಮಗೆಲ್ಲರಿಗೂ ಸುದಾ ಬಂದಿರುವಂಥ ಸದ್ಭಕ್ತರಿಗೆ, ಮಾಡಿರುವಂಥ ಎಲ್ಲ ಕಲಾವಿದರಿಗೆ ಆ ಭಗವಂತನಾದಂಥ
ಆ ಶ್ರೀಮನ್ನಾರಾಯಣನು ಶ್ರೀಕೃಷ್ಣ ಪರಮಾತ್ಮನು ಸರ್ವ ಸನ್ಮಂಗಳವನ್ನು ಉಂಟು ಮಾಡಿ ಧರ್ಮದ ಸನ್ಮಾರ್ಗದಲ್ಲಿ ಇನ್ನು ಮುಂದೆ ನಿಮ್ಮನ್ನೆಲ್ಲರನ್ನು. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ಪೊಲೀಸರು ಕರ್ತವ್ಯ ಪಾಲನೆ ಜೊತೆಯಲ್ಲಿ ಉತ್ತಮ ಕಲಾಭಿರುಚಿಯನ್ನು ಹೊಂದಿರುವುದಲ್ಲದೆ ತಾವು ಸಹ ಉತ್ತಮ ಕಲಾವಿದರು ಎಂಬ ಸಂದೇಶವನ್ನು ತಾಲೂಕಿನ ಜನತೆಗೆ ನೀಡಲು ಪೌರಾಣಿಕ ನಾಟಕ ಪ್ರದರ್ಶನ ನೀಡುತ್ತಿದ್ದಾರೆ. ಪೊಲೀಸರು ಎಷ್ಟು ಜನಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದಕ್ಕೆ ನಾಟಕ ನೋಡಲು ಹರಿದು ಬಂದಿರುವ ಜನಸಾಗರದ ಸಾಕ್ಷಿಯಾಗಿದೆ. ಈ ಮೂಲಕ ಅವರು ಜನತೆಗೆ ಮತ್ತಷ್ಟು ಹತ್ತಿರವಾಗಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಒಂದು ಸಾಕ್ಷಿ ಇವತ್ತು ಇಷ್ಟು ಜನ ಸೇರಿರುವಂತದನ್ನ ಹೇಳ್ತಾ ಇಲ್ಲ. ಇವತ್ತು ನಿಮ್ಮ ಆರೈಕೆ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ಇಷ್ಟು ಜನ ಅನುಸಂಧಾನ ಆಗುವಂತ ಒಂದು ಸಾಕ್ಷಿ. ಇದು ಯಾವ ಅಧಿಕಾರದ ಭಯಕ್ಕೂ ಬರೋದಿಲ್ಲ ಕುಣಿಗಲ್ ತಾಲೂಕಿನ ಜನ ಅಂತ ಹೇಳಿಕ್ ಇಚ್ಛಪಡ್ತೇನೆ. ನಮ್ಮ ದೇಶ ಮತ್ತು ರಾಷ್ಟ್ರ ಭಾವೈಕ್ಯತೆ ಮತ್ತು ಸೌಹಾರ್ದತೆಗೆ ಇಡೀ ಜಗತ್ತಲ್ಲೇ ಹೆಸರು ಮಾಡಿದೆ ಅಂತಂದ್ರೆ ಅದು ನಮ್ಮ ಸಂಪ್ರದಾಯದಿಂದ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಂತ ಸಂಪ್ರದಾಯದ ಪ್ರತೀಕವಾದಂತ ಧರ್ಮ ಗ್ರಂಥಗಳಾದಂತ ಮಹಾಭಾರತ ಮತ್ತು ರಾಮಾಯಣ ಅದರ ಒಂದು ಕಥೆನ ಬಿಂಬಿತ ಮಾಡ್ತಾರಂತ ಪೊಲೀಸಿನ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಈ ಸಂಪ್ರದಾಯವನ್ನು ವಿನೂತನವಾಗಿ ಪ್ರಪ್ರಥಮ ಬಾರಿಗೆ ಕುಣಿಗಲ್ ತಾಲೂಕಲ್ಲಿ ತಂದು ಇವತ್ತು ಇಷ್ಟು ಜನ ಬಂದು ಸಾಕ್ಷಿ ಕೊಡ್ತಾ ಇರುವಂತದ್ದು. ಕುಣಿಗಲ್ ಪಟ್ಟಣದ ಸಿಎಸ್ಐ ಕೃಪಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಜಗತ್ತಿನಲ್ಲಿ ಶಾಂತಿ ಪ್ರತಿಪಾದಿಸಿ ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸಿದ ಏಸುವಿನ ಸಂದೇಶದಿಂದ ಶಾಂತಿ ನೆಮ್ಮದಿ ನೆಲೆಸಿ ಸರ್ವರು ಸಮಾನವಾಗಿ ಜೀವನ ನಡೆಸಿ ಮಹಾಮಹಿಮ ಭಗವಂತನ ಕೃಪೆಗೆ ಪಾತ್ರವಾಗಲಿ ಎಂದು ಸಿಎಸ್ಐ ಕ್ರೈಸ್ತ ಕೃಪಾಲಯದ ಧರ್ಮಗುರು ರೆವರೆಂಟ್ ಫಾದರ್ ಹರೀಶ್ ತಿಳಿಸಿದರು. ಕ್ರಿಸ್ಮಸ್ ಅಂಗವಾಗಿ ಕುಣಿಗಲ್ ಪಟ್ಟಣದ ಸಿಎಸ್ಐ ಕೃಪಾಲಯದಲ್ಲಿ ನಡೆದ ವಿಶೇಷ ಪ್ರಾರ್ಥನೆ ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಪಟ್ಟಣ ಸೇರಿದಂತೆ ದೇಶಾದ್ಯಂತ ಇಂದು ಅಶಾಂತ ವಾತಾವರಣ ಕಾಣುತ್ತಿದೆ. ಮನುಷ್ಯ ಮನುಷ್ಯನನ್ನು ಪ್ರೀತಿಸಿ ಸಕಲ ಜೀವರಾಶಿಗಳನ್ನು ದಯೆಯುಳ್ಳವರಾಗಿ ಪ್ರೀತಿ ಪ್ರೇಮ ಸಹಬಾಳ್ವೆ ಸಹಕಾರ ಮನೋಭಾವದಿಂದ ಜೀವನ ನಡೆಸುವಂತಾಗಬೇಕು. ಕ್ರಿಸ್ಮಸ್ ಎಂದರೆ ಮಾನವತೆ ಸಾರುವ ಹಬ್ಬ. ಮಾನವನ ಕಲ್ಯಾಣಕ್ಕಾಗಿ ತಮ್ಮ ಹಲವಾರು ಉದಾತ್ತ ಸಂದೇಶ ಪವಾಡಗಳ ಮೂಲಕ ಸಂದೇಶ ಸಾರಿದ ಏಸು ಪ್ರಭುವಿನ ಕೃಪೆಯಿಂದ ಸರ್ವರಲ್ಲೂ ಶಾಂತಿ ನೆಮ್ಮದಿ ನೆಲೆಸಿ ಎಲ್ಲೆಲ್ಲೂ ಶಾಂತಿ ಸೌಹಾರ್ದ ವೃದ್ಧಿಗೊಳ್ಳುವಂತಾಗಲಿ ಎಂದು ಭಾವಿಸಿದರು. ಕುಣಿಗಲ್ ಸಮಸ್ತ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕ್ರೈಸ್ತ ಜನಾಂಗವಾಗಿ ನಾವು ಸಲ್ಲಿಸುತ್ತೇವೆ. ಕ್ರಿಸ್ಮಸ್ ಹಬ್ಬ ಜಗತ್ತಿಗೆ ಶಾಂತಿ ತರುವಂತಹ ಹಬ್ಬ. ಕ್ರಿಸ್ಮಸ್ ಹಬ್ಬ ಮನುಷ್ಯ ಮನುಷ್ಯರಲ್ಲಿ ಮಾನವ ಮಾನವರಲ್ಲಿ ಸಮಾಧಾನ ಕೊಡುವಂತಹ ಹಬ್ಬ. ಕ್ರಿಸ್ಮಸ್ ಹಬ್ಬ ದೇವರ ಒಲುಮೆಗೆ ಪಾತ್ರ ಆಗುವಂತಹ ಹಬ್ಬ. ದೇವರ ಒಲುಮೆಯನ್ನ ಪಡ್ಕೊಳ್ಳುವಂತಹ ಈ ಸುದಿನ ಇಡೀ ಸಮಸ್ತ ಕುಣಿಗಲ್ ನಾಗರಿಕರಿಗೆ ದೇವರ ಆಶೀರ್ವಾದವನ್ನ ಸಮಾಧಾನವನ್ನ ಕೃಪೆ ತಂದುಕೊಡ್ಲಿ. ಸೌಹಾರ್ದವಾಗಿ ನಾವು ಮಾನವ ಬಾಳ್ವೆಯನ್ನು ಮಾಡಿ ಕ್ರಿಸ್ತನ ಮಹಿಮೆ ಪಡಿಸುವಂತ ಕೃಪೆಗೆ ದೇವರು ನೆನೆಸಿದೆಂಬುದಾಗಿ ನಮ್ಮ ಕ್ರಿಸ್ತ ಕೃಪಾಲ ಸಭೆಯ ಪರವಾಗಿ ಕೃಪಾಲಯದ ಪ್ರಮುಖರಾದ ಜೇಮ್ಸ್ ಪೀಟರ್, ಆರಿಸ್, ಹರ್ಷವರ್ಧಿನಿ, ಲೀಲಾ ಮಾರ್ಗರೇಟ್, ಹರ್ಷಿತಾ ಇತರರು ಇದ್ದರು. ವಿಶೇಷ ಪ್ರಾರ್ಥನೆ ಕಾರ್ಯಕ್ರಮದ ನಂತರ ಕೇಕ್ ಕತ್ತರಿಸಿ ಎಲ್ಲ ವರ್ಗದವರಿಗೂ ವಿತರಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.